नमस्ते एल्लार्गू, वेलकम बैक टू माय यूट्यूब चैनल। ನನ್ನ ನ್ಯೂ ಇಯರ್ ನ ಫಸ್ಟ್ ಡೇ ನಾನು ಟೆಂಪಲ್ ಇಂದ ಸ್ಟಾರ್ಟ್ ಮಾಡ್ತಿದ್ದೇನೆ, ಅದು ಕೂಡ ಮಂಗಳೂರಿನ ಒಂದು ಫೇಮಸ್ ಟೆಂಪಲ್. ಸೊ ಇಲ್ಲಿ ದಕ್ಷಿಣ ಕನ್ನಡ ಅಂದ್ರೆ ದೈವಾರಾಧನೆಯ ಒಂದು ಸ್ಥಳ. ಸೊ ಇಲ್ಲಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಇಲ್ಲಿ ಕೋಲ. ಸೊ ಇದು ದರ್ಶನ, ನಾವೇನು ಹೇಳ್ತೀವಲ್ಲ ನಮ್ಗೆ ಇಲ್ಲಿ ಕೋಲ ಅಂತ ಹೇಳ್ತಾರೆ. ಉತ್ತರ ಕನ್ನಡದಲ್ಲಿ ದರ್ಶನ ಅಂತ ಹೇಳ್ತಾರೆ, ಇಲ್ಲಿ ಕೋಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಇರುವಂತಹ ದೈವಗಳನ್ನ ನೇಮೋತ್ಸವ ಮಾಡ್ತಾರೆ. ಇದು ಜನವರಿಯಿಂದ ಸ್ಟಾರ್ಟ್. ಸೊ ಈ ಜನವರಿನ ಫಸ್ಟ್ ಡೇ ಇಂದಾನೆ ಇದು ಗರಡಿ ಕ್ಷೇತ್ರ ಅಂದ್ರೆ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರ ಅಂತ. ಸೊ ನಾನು ಹೋಗ್ತಿರೋ ಪ್ಲೇಸ್. ಸೊ ಅಲ್ಲಿ ಏನಂತ ಹೇಳ್ರಿ, ಈಗ ರೈಟ್ ನಾವ್ ಇಟ್ಸ್ 7:30. ಸೊ ಆಲ್ರೆಡಿ ನನ್ನ ಕೊಲೀಗ್ಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ ನನ್ಗೆ. ಸೊ 7:45-8:00 ಸ್ಟಾರ್ಟ್ ಆದ್ರೆ ಮಾರ್ನಿಂಗ್ 4:00-4:10 ತನಕ ಇರತ್ತಂತೆ. ಸೊ ಅದು ಡಿಪೆಂಡ್ಸ್, ಸೊ ಅದು ಕೋಲದ ಮೇಲೆ ಡಿಪೆಂಡ್ಸ್. ಕೆಲವೊಂದ್ಸಲ ಲೇಟ್ ಆಗ್ತಾರೆ, ಕೆಲವೊಂದ್ಸಲ ಬೇಗ ಆಗ್ತಾರೆ. ಸೊ ನಾನಂತೂ ಫುಲ್ ನೋಡ್ಬೇಕಂತ ವೇಟ್ ಮಾಡ್ತಿದ್ದೇನೆ, ಯಾಕಂದ್ರೆ ನನ್ಗೆ ತುಂಬಾ ಇಂಟ್ರೆಸ್ಟ್ ನೋಡೋದಕ್ಕೋಸ್ಕರ. ಬಿಕಾಸ್ ನಾನು ಬ್ರಾನ್ ಅಂಡ್ ಬ್ರೋಟ್ ಅಪ್ ಫ್ರಮ್ ಎ ಟೆಂಪಲ್ ಬ್ಯಾಕ್ಗ್ರೌಂಡ್ ಇಂದ, ಸೊ ನಮಗೆ ಅದು ಇಂಟ್ರೆಸ್ಟ್ ಇದೆ. ಸೊ ಇದು ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರ ಅಂತ. ಸೊ ಇಲ್ಲೆಲ್ಲ ಡೀಟೇಲ್ಸ್ ಇದೆ. ಅದಾದ್ಮೇಲೆ ನಾನು ನೋಡಿ ಕವರ್ ಮಾಡ್ತೀನಿ. ಸೊ ಒಂದು ವಿಷಯ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ರಶ್ ಇರತ್ತೆ. ಒಂದು ಸೆಕೆಂಡ್ ಏನಂತ ಹೇಳಿದ್ರೆ ನಾನು ಜಸ್ಟ್ ವಿಡಿಯೋ ಮಾಡ್ಬೋದು, ಸೊ ವ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆ ಪ್ಲೇಸ್ ಬಗ್ಗೆ ನಾನು ಎಸ್ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಬಿಕಾಸ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ, ನನ್ನ ಕೊಲೀಗ್ಸ್ ಆಲ್ರೆಡಿ ಹೇಳಿದ್ದಾರೆ. ಸೊ ಬಟ್ ಸ್ಟಿಲ್ ನಾನು ಅದನ್ನ ಕವರ್ ಮಾಡ್ಬೇಕಂತ ತುಂಬಾ ನನಗೆ ಇಂಟ್ರೆಸ್ಟ್ ಉಂಟು. ಸೊ ಅದಕ್ಕೆ ನಾನು ಈ ವಿಡಿಯೋನ ಕವರ್ ಮಾಡ್ತಿದ್ದೇನೆ. ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಅದು ಕವರ್ ಮಾಡ್ಲಿಕ್ಕೆ ಆಪರ್ಚುನಿಟಿ ಉಂಟಾ ಇಲ್ಲ ಅಂತ. ಬಟ್ ಮಿಥುನ್ ಅಪ್ನಾ ತೋ ಕುಚ್ನಾ ಕುಚ್ ತೋ ಜುಗಾಡ್ ಕರೆಗಾಹಿ, ನಿಮ್ಗೆ ಗೊತ್ತುಂಟಲ್ಲ. ಸೊ ಏನಾದ್ರೂ ಮಾಡಿ ನಾನು ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ನಾನು ಶೂಟ್ ಮಾಡಿ ವ್ಲಾಗಿಗೂ ಕೂಡ ಟ್ರೈ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನಾನೀಗ ಡೈರೆಕ್ಟ್ಲಿ ನಿಮ್ಗೆ ಟೆಂಪಲ್ ಹೊರಗಡೆನೆ ಸಿಗ್ತೇನೆ. ಬಿಕಾಸ್ ಐ ಆಮ್ ಆಲ್ರೆಡಿ ಗೆಟಿಂಗ್ ಲೇಟ್, ಸೊ ನಾನು ಇನ್ನೂ ಆನ್ ದಿ ವೇ ನಿಮ್ಗೆ ವ್ಲಾಗ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೇಸ್ ಏನಾದ್ರೂ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದ್ರೆ ನಾನು ಶೂಟ್ ಮಾಡಿ ಐ ವಿಲ್ ವ್ಲಾಗ್. ಓಕೆ, ಲೆಟ್ಸ್ ಗೋ.
ಆಯಿತು ಆಲ್ಮೋಸ್ಟ್. ಆಗ ನಾನು ಬಂದಿದ್ದು 7:45. ಸೊ 7:45 ಈಗ 3:00. ಸೊ ಒಂದು ಎರಡು ದರ್ಶನ ಆಯಿತು, ಇನ್ನು ಒಂದು ದರ್ಶನ ಫೈನಲ್ ಇದೆ, ಅದು ನೋಡ್ಕೊಂಡು ಹೋಗ್ಬೇಕಂತ ನಾನು ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಕೊಲೀಗ್ಸ್ ಎಲ್ಲರೂ ಇದ್ದಾರೆ. ಸೊ ಪ್ರಾಬ್ಲಮ್ ಎಂತ ಅಂತ ಹೇಳಿದರೆ ತುಂಬ ಲೇಟ್ ಆಯಿತು ಈ ಸಲ, ಬಿಕಾಸ್ ಲಾಸ್ಟ್ ಟೈಮ್ ಅವರು ಅಂದರೆ ಲಾಸ್ಟ್ ಟೈಮ್ ನಮ್ಮ ಕೊಲೀಗ್ಸ್ ಇಲ್ಲಿ ಬಂದಿದ್ರಲ್ಲ, ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದು ಆಲ್ಮೋಸ್ಟ್ 2:00 3:00 ಒಳಗೆ ಎಲ್ಲ ಕಂಪ್ಲೀಟ್ ಆಗಿತ್ತಂತ. ಸೊ ಇದನ್ನು 3:00 ಆದಮೇಲೆ ಫೈನಲ್ ದರ್ಶನ ಇನ್ನೂ ಸಹ ಸ್ಟಾರ್ಟ್ ಆಗಲಿಲ್ಲ, ಅದು ಸ್ಟಾರ್ಟ್ ಆದರೆ 1 ಗಂಟೆ ಆದರೂ ಬೇಕು ಕಂಪ್ಲೀಟ್ ಆಗಲಿಕ್ಕೆ. ಸೊ ಅದು ನೋಡಿದರೆ ಅರೌಂಡ್ 4:00-4:30 ಆಗ್ಬೋದಾ ಅಂತ ಅನಿಸುತ್ತೆ, ಬಟ್ ನೋಡಬೇಕೇನಾಗುತ್ತೆ ಅಂತ. ಮತ್ತು ಆಗ 1,500-2,000 ಮೆಂಬರ್ಸ್ ಇದ್ದರು, ಸೊ ಎಲ್ಲ ಜನ ಇದ್ದರು ಅಷ್ಟು, ಬಟ್ ಈಗ ಅಷ್ಟು ಜನ ಇಲ್ಲ. ಮತ್ತು ಕೋವಿಡ್ ಕೂಡ ಒಂದಲ್ಲ ಒಂದು ರೀತಿಯಿಂದ ಸೈಡ್ ಇಫೆಕ್ಟ್ ಆಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಅಷ್ಟು ಮೆಂಬರ್ಸ್ ಇಲ್ಲ, ಆಗ ಇಲ್ಲಿ ಫುಲ್ ಜನರು ಫುಲ್ ಇದ್ದರು. ಸೊ ಒನ್ ಆಫ್ ದಿ ಫೇಮಸ್ ಟೆಂಪಲ್ ಗರುಡಿ ಟೆಂಪಲ್ ಫುಲ್ ಖಾಲಿ ಇದೆ. ಸೊ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಸೊ ಇನ್ನು ಸ್ಟಾರ್ಟ್ ಆದಮೇಲೆ ಬರ್ಬೋದು, ಯಾಕಂದರೆ ತುಂಬ ದೇವಸ್ಥಾನದ ಕೆಲಸ ಅವರು ಮಾಡ್ತಿದ್ದಾರೆ. ಸೊ ಅಲ್ಲಿ ಒಳಗಡೆ ಇಲ್ಲಿ ಕೂಡ ತುಂಬ ಜನ ಇದ್ದಾರೆ ಒಳಗಡೆ. ಸೊ ಮತ್ತು ಇಲ್ಲಿ ಇಲ್ಲಿ ಕೂಡ ಇದ್ದಾರೆ ಇದಿಷ್ಟು ಜಾಗದಲ್ಲಿ, ಮತ್ತು ಇಲ್ಲೂ ಕೂಡ ಸ್ವಲ್ಪ ಜನ ಇದೆ. ಸೊ ಸ್ಟಾರ್ಟ್ ಆಗಿದೆ. I am back. Right now it's 4:10 in the morning. Darshana, Kola, ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಖುಷಿಯಾಯಿತು, ಒಂದು ಗುಡ್ ಸ್ಟಾರ್ಟ್ ಅಂತ ಹೇಳ್ಬೋದು ನಂದು ನ್ಯೂ ಇಯರ್ದು 2021. ಹೋಪ್ಫುಲ್ಲಿ ಆ ದೇವರ ಆಶೀರ್ವಾದದಿಂದ ಸೊ ಎಲ್ಲ ಇಯರ್ ಕೂಡ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ. ಸೊ ಇದು ಗರಡಿ ಕ್ಷೇತ್ರದ್ದು ಫಸ್ಟ್, ಇದು ಅಂದರೆ ಜಾತ್ರೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಸೊ ನೆಕ್ಸ್ಟ್ ಬೇರೆ 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 ಕಡೆಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಇನಿಷಿಯಲ್ ಸ್ಟಾರ್ಟ್ ಇವರಿಂದನೇ ಆಗೋದು. ಸೊ ಇದನ್ನು ನಾನು ನೋಡಿಬಿಟ್ಟೆ, ಯಾಕಂದರೆ ನೆಕ್ಸ್ಟ್ ಈ ಥರ ನಮಗೆ ಟೈಮ್ ಸಿಗತ್ತೆ ಎಲ್ಲ ಗೊತ್ತಿಲ್ಲ. ಸೊ ಡ್ಯೂ ಟು ವರ್ಕ್ ಅದಿದ್ದು. ಸೊ ಅದಕ್ಕೆ ಫಸ್ಟ್ ಡೇ ಒಳ್ಳೆ ಇತ್ತು ಅಂತ ಕೊಲೀಗ್ಸ್ ಪ್ಲ್ಯಾನ್ ಮಾಡಿದ್ರು. ಸೊ ಅದಕ್ಕೆ ನಾವು ಹೋಗುವ ಅಂತ ಡಿಸೈಡ್ ಮಾಡಿದ್ದು. ಸೊ ತುಂಬ ಖುಷಿಯಾಯಿತು ದರ್ಶನ ಮಾಡಿ. ಥ್ಯಾಂಕ್ಸ್ ಟು ಮೈ ಕೊಲೀಗ್ಸ್, ಅವ್ರು ಇಂಥ ಒಳ್ಳೆ ಪ್ಲೇಸ್ಗೆ ನನ್ನನ್ನು ಕರ್ಕೊಂಡು ಹೋಗಿದ್ದಕ್ಕೆ. ಇನ್ನೊಂದು ಏನಂತ ಹೇಳಿದ್ರೆ, ಯು ಕ್ಯಾನ್ ಸಿ ನನ್ನ ಐಸ್ ಫುಲ್ ಇಷ್ಟು ಚಿಕ್ಕದಾಗಿದೆ, ಬಿಕಾಸ್ ಐ ಆಮ್ ಎ ಲೇಟ್ ನೈಟ್ ಪರ್ಸನ್. ಓಕೆ, ಸೊ ನನಗೆ ನಿದ್ರೆ ಒಂಚೂರು ಬಂದಿಲ್ಲ, ಬಟ್ ಈಗ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಏನಂತ ಹೇಳಿದರೆ, ನಾನು ನೈಟ್ ಫುಲ್ ಬೇಕಾದರೆ ಎಚ್ಚರ ಇದ್ದು ಅಂದರೆ ನೆಕ್ಸ್ಟ್ ಮಲಗ್ಬೋದು. ಸೊ ಈಸಿ ಜಸ್ಟ್ ಲೈಕ್ ದಿಸ್. ಸೊ ಬಟ್ ಐ ಆಮ್ ನಾಟ್ ಎನ್ ಅರ್ಲಿ ಮಾರ್ನಿಂಗ್ ಪರ್ಸನ್, ದಟ್ ನೈಟ್ ಫುಲ್ ಮಲಗಿ ಬೆಳಿಗ್ಗೆ 3:30-4:00 ಈ ಥರ ಎದ್ದು ಎಲ್ಲಾದರೂ ಹೋಗಬೇಕು. ಸೊ ಅಂದರೆ ನಂಗೆ ಸ್ವಲ್ಪ ಲೇಸಿನೆಸ್ ಬರುತ್ತೆ. ಬಟ್ ನೈಟ್ ಅಂದರೆ ಈಗ ಸಪೋಸ್ ಈಗ ಮಾರ್ನಿಂಗಿಂದ ನಾನು ನೈಟ್ 7:30 4:10 ತನಕನೂ ಅಲ್ಲೇ ಇದ್ದೆ. ಸೊ ಈಗಲೂ ಕೂಡ ನಾನು ಅಷ್ಟೇ ಎನರ್ಜೆಟಿಕ್ ಆಗಿದ್ದೇನೆ. ಸೊ ಬಿಕಾಸ್ ನನಗೆ ಐ ಆಮ್ ಎನ್ ಲೇಟ್ ನೈಟ್ ಪರ್ಸನ್, ನಾಟ್ ಎನ್ ಅರ್ಲಿ ಮಾರ್ನಿಂಗ್ ಪರ್ಸನ್. ಓಕೆನಾ? ಸೊ ಇದೊಂದು. ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿಯ ದೈವಾರಾಧನೆ ಎಲ್ಲದು ನನಗೆ ತುಂಬ ಇಷ್ಟ ಆಯಿತು. ಸೊ ಇವ್ರದ್ದು ಪೂಜೆ ಆಗಲಿ ಪುನಸ್ಕಾರ ಆಗಲಿ, ಸೊ ಎಲ್ಲದು ಕೂಡ ಚೆನ್ನಾಗಿದೆ ನೋಡಲಿಕ್ಕೆ.
ತುಂಬ ಖುಷಿ ಕೊಡ್ತು. ಸ್ವಲ್ಪ 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 ನಮಗೆ ಮತ್ತು ಅವ್ರಿಗೆ ಸಿಮಿಲಾರಿಟೀಸ್ ಉಂಟು, ಸ್ವಲ್ಪ ಸ್ವಲ್ಪ ಚೇಂಜಸ್ ಕೂಡ ಉಂಟು. ಸೊ ಬಟ್ ಏನೇ ಆದರೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಮೈ ಕೊಲೀಗ್ಸ್ ಆ್ಯಂಡ್ ಆಲ್ ಯು ಸಬ್ಸ್ಕ್ರೈಬರ್ಸ್. ವಿಶಿಂಗ್ ಯು ಆಲ್ ಒನ್ಸ್ ಅಗೇನ್ ಎ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಪೇರೆಂಟ್ಸನ್ನು ಪ್ರೌಡ್ ಫೀಲ್ ಮಾಡೋ ಥರ ಏನು ಬೇಕಾದರೂ ಮಾಡಿ, ಈ ವರ್ಷ 2021 ನಿಮ್ಮದು ಸೂಪರ್ ಆಗಿರ್ತದೆ. ಇದೊಂದು ಟಿಪ್ ನಾನು ನಿಮ್ಮೆಲ್ಲರಿಗೂ ಕೊಡ್ತೇನೆ. ಸೊ ಮೇಕ್ ಯುವರ್ ಪೇರೆಂಟ್ಸ್ ಫೀಲ್ ಪ್ರೌಡ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ಫಿಟ್ನೆಸ್. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಹೇಟರ್ಸು ಇನ್ನೂ ನಿಮ್ಮನ್ನು ಜಾಸ್ತಿ ಹೇಟ್ ಮಾಡುವಷ್ಟು ಹೈಟ್ಸ್ಗೆ ನೀವು ಗ್ರೋ ಆಗಿ ಅಂತ ನಾನು ಹೇಳ್ತಾ, ಅಷ್ಟು ಎತ್ತರಕ್ಕೆ ನೀವು ಬೆಳೆವಿ ಅಂತ ಹೇಳ್ತಾ, ಯಾವತ್ತು ಹೇಳಿದಾಗೆ ನಿಮ್ಮ ಜೀವನ ನಿಮ್ಮಿಷ್ಟದ ಹಾಗೆ ನೀವು ಜೀವಿಸಿ ಅಂತ ಹೇಳ್ತಾ, ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ಅಂಟಿಲ್ ದೆನ್ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಕೀಪ್ ವಾಚಿಂಗ್ ಮಿಥುನ್ ಶೇಟ್. ಸೊ ಇಟ್ಸ್ ಗುಡ್ ನೈಟ್ ಫಾರ್ ಮೀ. ಐ ಮೀಟ್ ಯು ಇನ್ ದ ನೆಕ್ಸ್ಟ್ ವಾನ್. ಲೈಟ್ ಆಫ್ ನೋಡಿ.